ಪ್ರೈಸ್ ದಿ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನ ಮಾಡುವಂತ ದೇವರ ಆತನಾಗಿದ್ದಾನೆ. ಪ್ರೇರೆ ಆತನ ಕೃಪೆಯು ಶುಭವು ದಯೆಯು ಕರುಣೆಯು ನಿಮ್ಮನ್ನ ಹಿಂಬಾಲಿಸಲಿ ಎಂಬುದಾಗಿ ನಿಮ್ಮನ್ನ ಆಶೀರ್ವದಿಸ್ತಾ ಇದ್ದಾನೆ. ಪ್ರೇರೆ ಮುಂಜಾನೆ ಸಮಯದಲ್ಲಿ ಕೂಡ ಈ ದಿನದಲ್ಲಿ ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದಿನದಲ್ಲಿ ವಾಕ್ಯವನ್ನು ನಿಮ್ಮನ್ನ ಬಲಪಡಿಸಲಿ, ನಿಮ್ಮನ್ನ ಆಶೀರ್ವದಿಸಲಿ. ಪ್ರೇರೆ ಒಂದು ಸಮಯನ ಪುಸ್ತಕ 2:30 ವಾಕ್ಯವನ್ನ ನಾವು ಓದುವುದಾದ್ರೆ, ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಆಮೇನ್. ದೇವನಾಮಕ್ಕೆ ಸ್ತೋತ್ರವಾಗಿ ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುವೆನೆಂಬುದಾಗಿ ಆತನು ವಾಗ್ದಾನ ಮಾಡುತ್ತಾರೆ. ಯಾರು ನನ್ನನ್ನು ತಿರಸ್ಕರಿಸುವರೋ ಅವರು ತಿರಸ್ಕಾರ ಹೊಂದುವರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತಾರೆ. ಪ್ರೇರೆ ಹೌದು, ನಾವು ಯೇಸುವನ್ನ ಸನ್ಮಾನಿಸಬೇಕು, ನಾವು ದೇವರನ್ನ ಸನ್ಮಾನಿಸಬೇಕು. ಯಾಕೆ ನಾವು ದೇವರನ್ನ ಸನ್ಮಾನಿಸಬೇಕು, ಯಾಕೆ ಯೇಸುವನ್ನ ಸನ್ಮಾನಿಸಬೇಕು? ಯಾಕೆಂದ್ರೆ ಆತನೇ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಪ್ರೇರೆ ನಮಗೆ ಈ ರೀತಿಯಾಗಿ ಒಳ್ಳೆ ದೇಹವನ್ನ ಕೊಟ್ಟು ಶ್ವಾಸಿಸುವಂತೆ ಆತನು ಮಾಡಿದ್ದಾನೆ, ಒಳ್ಳೆ ಆಹಾರವನ್ನು ಉಣ್ಣುವಂತೆ ಮಾಡಿದ್ದಾನೆ, ನಡೆಯುವುದಕ್ಕೆ ಕೆಲಸ ಮಾಡುವುದಕ್ಕೆ ಎಲ್ಲವನ್ನ ಮಾಡುವುದಕ್ಕೆ ಆತನೊಬ್ಬನೇ ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರಾತನಾಗಿದ್ದಾನೆ. ಆದ್ದರಿಂದ ಆತನನ್ನು ನಾವು ಸನ್ಮಾನಿಸಬೇಕಾಗಿರುವಂತದ್ದಾಗಿದೆ. ಅದು ಮಾತ್ರವಲ್ಲ ಪ್ರಿಯರೇ, ಆತನು ಈ ಲೋಕದಲ್ಲಿ ನಮಗಾಗಿ ಮಾನವನಾಗಿ ಇಳಿದು ಬಂದು ತನ್ನ ಜೀವವನ್ನೇ ನಮಗಾಗಿ ಕೊಟ್ಟಿದ್ದಾನೆ. ಪ್ರಿಯರೇ ನಾವು ಆರೋಗ್ಯದಿಂದಲೂ ನಾವು ಕ್ಷೇಮದಿಂದಲೂ ಪರಿಶುದ್ಧರಾಗಿರಬೇಕೆಂಬುದಕ್ಕಾಗಿಯೂ ಆತನ ಮಕ್ಕಳಾಗಿ ನಾವು ಇರಬೇಕೆಂಬುದಕ್ಕಾಗಿಯೂ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರೇರೆ ಆದ್ದರಿಂದ ನಾವು ಆತನನ್ನು ಸನ್ಮಾನಿಸಬೇಕೆಂಬುದಾಗಿ ಆತನು ಆಸೆ ಪಡುವನಾಗಿದ್ದಾನೆ. ನಾವು ಯಾವ ಮನುಷ್ಯನನ್ನು ಸನ್ಮಾನಿಸುವುದು ಬೇಕಾಗಿಲ್ಲ, ಯಾವ ಕಾರ್ಯಗಳನ್ನು ಸನ್ಮಾನಿಸುವುದು ಬೇಕಾಗಿಲ್ಲ. ಪ್ರೇರೆ ನಾವು ಆತನನ್ನು ಸನ್ಮಾನಿಸಬೇಕು, ಯೇಸುವನ್ನು ಸನ್ಮಾನಿಸಬೇಕಾಗಿರುವಂತದ್ದಾಗಿದೆ. ಪ್ರೇರೆ ಆವಾಗ ಆತನು ನಮ್ಮನ್ನು ಸನ್ಮಾನಿಸ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡುತ್ತಾ ಇದೇವಲ್ಲವಾ. ಪ್ರೇರೆ ಈ ದಿನದಲ್ಲಿ ನಾವು ಯಾರನ್ನ ಸನ್ಮಾನಿಸ್ತಾ ಇದ್ದೇವೆ? ದೇವರನ್ನ ಸನ್ಮಾನಿಸ್ತಾ ಇದ್ದೇವಾ? ದೇವರನ್ನ ಮೇಲೆತ್ತಾ ಇದ್ದೇವಾ? ಆತನ ನಾಮವನ್ನ ಕೊಂಡಾಡ್ತಾ ಇದ್ದೇವಾ? ಆತನ ನಾಮವನ್ನ ಘನಪಡಿಸ್ತಾ ಇದ್ದೇವಾ? ಎಲ್ಲ ವಿಷಯದಲ್ಲಿ ಕೂಡ ಇದು ದೇವರಿಂದಲೇ ಆಯ್ತು, ಇದು ಯೇಸುವಿನಿಂದಲೇ ಆಯ್ತು, ಇದು ನನ್ನಿಂದ ಅಲ್ಲ ಎಂಬುದಾಗಿ ನಾವು ತಗ್ಗಿಸಿಕೊಳ್ಳುತ್ತಾ ಇದ್ದೇವಾ? ಇಲ್ಲ, ಇದು ನನ್ನ ಸಾಮರ್ಥ್ಯ, ಇಲ್ಲ ಆ ಮನುಷ್ಯ ಸಹಾಯ ಮಾಡಿದ, ಈ ಮನುಷ್ಯ ಸಹಾಯ ಮಾಡಿದೆ ಎಂಬುದಾಗಿ ನಾವು ಮನುಷ್ಯರನ್ನ ಮೇಲೆತ್ತುತ್ತಾ ಇದ್ದೇವಾ? ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ ನಾವು ಆತನನ್ನು ಸನ್ಮಾನಿಸೋದಾದ್ರೆ ಆತನು ನಮ್ಮನ್ನು ಸನ್ಮಾನಿಸುವನಾಗಿದ್ದಾನೆ, ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಪ್ರಿಯರೇ ಹಲ್ಲೆಲೂಯಾ. ಶ್ರೇಷ್ಠವಾದ ಆಶೀರ್ವಾದಗಳಿಂದ ನಮ್ಮ ತಲೆಗಳಿಗೆ ಕಿರೀಟವನ್ನು ಇಡುವಂತ ದೇವರು ಆತನಾಗಿದ್ದಾನೆ. ಪ್ರಿಯರೇ ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನನ್ನು ಸನ್ಮಾನಿಸುವುದಕ್ಕೆ ಪ್ರಾರಂಭ ಮಾಡ್ರಿ, ಆತನನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ, ಆತನನ್ನು ಸ್ತುತಿಸುವುದಕ್ಕೆ ಪ್ರಾರಂಭ ಮಾಡ್ರಿ. ಖಂಡಿತವಾಗಿ ಆತನು ನಿಮ್ಮನ್ನು ಸನ್ಮಾನಿಸುವನಾಗಿದ್ದಾನೆ. ಎಲ್ಲ ವಿಷಯದಲ್ಲಿ ಕೂಡ ಆತನನ್ನು ಸನ್ಮಾನಿಸುವುದಾದರೆ ಆತನ ಹೃದಯವು ಸಂತೋಷ ಪಡುವಂಥದ್ದಾಗಿದೆ. ಹೌದು, ನನ್ನ ಮಗನು ನನ್ನ ಮಗಳು ಎಷ್ಟಾಗಿ ನನ್ನನ್ನು ಸನ್ಮಾನಿಸ್ತಾ ಇದ್ದಾನಲ್ಲ, ಎಲ್ಲ ವಿಷಯದಲ್ಲಿ ಕೂಡ ನನ್ನನ್ನು ಸನ್ಮಾನಿಸ್ತಾ ಇದ್ದಾನೆ, ಎಲ್ಲ ವಿಷಯದಲ್ಲಿ ಕೂಡ ನನ್ನನ್ನು ಹುಡುಕ್ತಾ ಇದ್ದಾನೆ, ಎಲ್ಲ ವಿಷಯದಲ್ಲಿ ಕೂಡ ನನ್ನನ್ನು ಕೇಳ್ತಾ ಇದ್ದಾನೆ ಎನ್ನುವಂಥ ಕೇಳಿ ಅದನ್ನು ಸಂತೋಷಪಟ್ಟು ನಮ್ಮನ್ನು ಆಶೀರ್ವದಿಸುವಂತ ದೇವರಾತನಾಗಿದ್ದಾನೆ. ಬೇರೆ ಆದ್ದರಿಂದ ಆತನನ್ನು ಸನ್ಮಾನಿಸೋಣ, ಆತನನ್ನು ನಾವು ಎಲ್ಲ ವಿಷಯದಲ್ಲಿ ನಾವು ಮುಂದೆ ಇಡೋಣ. ಬೇರೆ ಆಗ ಆತನ ನಮ್ಮನ್ನು ಸನ್ಮಾನಿಸುವನಾಗಿದ್ದಾನೆ. ಈ ದಿನದಲ್ಲಿ ನಿಮ್ಮನ್ನು ಆತನ ಸನ್ಮಾನಿಸುವಂತ ದೇವರಾತನಾಗಿದ್ದಾನೆ. ಚಿಂತೆ ಮಾಡಬೇಡ್ರೆ, ಸನ್ಮಾನ ನಿಮ್ಮ ಮುಂದೆ ಇರುವಂತದ್ದಾಗಿದೆ. ಈ ದಿನದಲ್ಲಿ ಆತನನ್ನು ಸನ್ಮಾನಿಸುವುದಾದ್ರೆ ಆತ ನಿಮ್ಮನ್ನು ಸನ್ಮಾನ ಮಾಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾರೆ. ಪರಿಶುದ್ಧಾತ್ಮ ದೇವರೇ, ಅವುದೇ ಕರ್ತನೆ ಯಾರು ನಿನ್ನನ್ನು ಸನ್ಮಾನಿಸ್ತಾರೋ ಅವರನ್ನು ನೀನು ಸನ್ಮಾನಿಸ್ತೇನೆಂಬುದಾಗಿ ದಿನದಲ್ಲಿ ವಾಗ್ದಾನ ಕೊಟ್ಟಿದೆಯಲ್ಲ ಕರ್ತನೆ. ಹೌದು ಕರ್ತನೆ, ಯಾರ್ಯಾರು ನಿನ್ನನ್ನು ಸನ್ಮಾನಿಸಬೇಕೆಂಬುದಾಗಿ ತಮ್ಮ ಹೃದಯದಲ್ಲಿ ಕರ್ತನೆ ಆಶೀರ್ವಾದವರಾಗಿದ್ದರೋ, ಹೌದು ಕರ್ತನೆ, ಅವರೆಲ್ಲರನ್ನು ಕೂಡ ನೀನು ಮುಟ್ಟು ಆಶೀರ್ವದಿಸು. ಎಲ್ಲ ವಿಷಯದಲ್ಲಿ ಕೂಡ ನಿನ್ನನ್ನು ಮುಂದೆ ಇಡುತ್ತಾ ಇದ್ದಾರೆ ಕರ್ತನೆ. ಅವರನ್ನು ನೀನು ಸನ್ಮಾನಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ನಾವು ಮಾನಗಳು ನೀಗಲಿ, ನಿಂದೆಗಳು ನೀಗಲಿ, ಕಣ್ಣೀರು ನೀಗಲಿ, ಕಷ್ಟವು ನೀಗಲಿ ಕರ್ತನೆ ಸ್ವಾಮಿ. ಪ್ರತಿಯೊಬ್ಬರನ್ನ ಕೂಡ ನೀನು ಮುಟ್ಟು ಆಶೀರ್ವದಿಸು, ಧೈರ್ಯಗೊಳಿಸು, ಆರೋಗ್ಯವನ್ನು ಕೊಡು, ಕ್ಷೇಮವನ್ನು ಕೊಡು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಬೇಡಿಯೊಂದು ಗೌರವಿಸು. ಆಮೇನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.